हाय फ्रेंड्स, इवत्तिन वीडियोदल्ली नावु होसदागि खरीदिसिदंतह अडिके सुलियुव यंत्रद बग्गे माहितियन्नु पडेदुकोळ्ळोण। वेलकम टू कमळिमुले फार्म्स। कमळिमुले फार्म्स गे निमगेल्लरिगू स्वागत। इन्नु नीवु नम्म चानल गे सब्स्क्राइब माडिल्ल अंतंद्रे प्लीज सब्स्क्राइब माडि मत्तु पक्कदल्लिरुव बेल बटन प्रेस माडि। नम्म वीडियोस निमगे इष्ट आद्रे प्लीज लाइक माडि मत्तु निम्म फ्रेंड्स जोते हंचिकोळ्ळि। ಇನ್ನು ಈ ಯಂತ್ರದ ವಿಶೇಷತೆಗಳು, ಅಡಿಕೆ ಸುಲಿಯುವ ಸಾಮರ್ಥ್ಯ ಹಾಗೂ ಪ್ರಾತ್ಯಕ್ಷಿಕೆಯನ್ನು ಯಂತ್ರದ ಆವಿಷ್ಕಾರವನ್ನು ಮಾಡಿದಂತಹ ಶ್ರೀ ನಾರಾಯಣ ನೆಲ್ಲಿತ್ತಾಯ ಇವರಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಎಷ್ಟರಾಗಿ ಸುಲಿಯುತ್ತದೆ ಅಂದಾಜು? ಗಂಟೆಗೆ ಈಗ ಒಳ್ಳೆ ಅಡಿಕೆ ಆದರೆ ಒಂದು 90-100 ಕೆಜಿ ವರೆಗೆ ಬರ್ತದೆ. 100 ಕೆಜಿ ಗಂಟೆಗೆ ಒಳ್ಳೆ ಅಡಿಕೆ ಆದರೆ 25 ಒಳ್ಳೆದು ಕೊಯ್ಲಿದ್ದು ಒಳ್ಳೆದು ಅಡಿಕೆ ಒಣಗಿದ ಅಡಿಕೆ ಆದರೆ 100 ಕೆಜಿ ವರೆಗೆ ಬರ್ತದೆ ಗಂಟೆ. ಮತ್ತೆ ಇಲ್ಲದ್ರೆ ಒಂದು 80-85 ಕೆಜಿ ಬೇರೆ ಸಹ ಬರ್ತದೆ. ವೋಲ್ಟೇಜ್ ಒಂದು ಸರಿ ಇದ್ರೆ, ವೋಲ್ಟೇಜ್ ಕರೆಂಟ್ ವೋಲ್ಟೇಜ್ ಎಲ್ಲ ಕರೆಕ್ಟ್ ಇದ್ರೆ ಕ್ಲೀನ್ ಬರ್ತದೆ, ಏನು ತೊಂದರೆ ಇಲ್ಲ. ಮತ್ತೆ ಸಿಪ್ಪೆ ಅಲ್ಲಿ ಬೀಳ್ತದೆ ಅಡಿಕೆ? ಸಿಪ್ಪೆ ಇಲ್ಲಿ ಬೀಳ್ತದೆ, ಮತ್ತೆ ಹುಡಿಯಾದದ್ದು ಅಲ್ಲಿ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಹುಡಿಯಾದ ಅಡಿಕೆ ಅಡಿಕೆ ಅದಕ್ಕೆ ಆ ಬಲೆ ಇದು ಇಡುದು ಹಾಗೆ ಹುಡಿಯಾದ ಅದರಲ್ಲಿ ಕಲೆಕ್ಟ್ ಆಗ್ತದೆ. ಅದರಲ್ಲಿ ಕಲೆಕ್ಟ್ ಆಗ್ತದೆ ಸಿಪ್ಪೆ ಈಚೆ ಹೇಳಿದ್ರೆ ಆಯ್ತು. ಹುಡಿಯಾಗುದಂದ್ರೆ ಈ ಯಾವ ಅಡಿಕೆಗಳು ಹುಡಿಯಾಗುದು? ಈಗ ಹುಡಿಯಾಗುದು ಜಾಸ್ತಿ ಕ್ರ್ಯಾಕ್ ಇದ್ದದ್ದು ಮಾತ್ರ ಇದ್ದ ಅಂದ್ರೆ ಚೆಪ್ಪಲ್ಲು ಬಿಡದ್ದು ಕ್ರ್ಯಾಕ್ ಇದ್ದು ಓಪನ್ ಆಗಿ ಚೆಪ್ಪಿಂದ ಬಿಡದಿದ್ರೆ ಅದು ಅದಕ್ಕೆ ಸ್ವಲ್ಪ ಕಟ್ ಆಗ್ತದೆ ಎಳಿವಾಗ. ಸ್ವಲ್ಪ ಪ್ರಮಾಣ ಜಾಸ್ತಿ ಹೋಗುದಿಲ್ಲ ಅದು. ಮತ್ತೆ ಇದರಲ್ಲಿ ನೀವು ಏನು ಸೇಫ್ಟಿ ಫೀಚರ್ಸ್ ಇದರಲ್ಲಿ ಸ್ಪೆಷಲ್ ಆಗಿದೆ ಅಂತ ಹೇಳಿದ್ರಲ್ಲ, ಅದು ಯಾವುದು? ಅದು ಸೇಫ್ಟಿ ಅಂತ ಹೇಳಿದ್ರೆ ಇದನ್ನು ಲಿಂಕ್ ಸುತ್ತಿ ಕೊಡ್ತೇವೆ ನಾವು. ಈಗ ಯಾರಾದರೂ ಮತ್ತೆ ರನ್ನಿಂಗ್ ನಲ್ಲಿ ಪಕ್ಕ ಓಪನ್ ಮಾಡಿ ಇದಕ್ಕೆ ಕೈ ಹಾಕಿಬಿಟ್ರೆ ಗೇರಿಗೆಲ್ಲ ಸಿಕ್ಕಿದ್ರೆ ಕೈ ಹಾಳ ಇದಾಗ್ತದೆ, ಅದಕ್ಕೆ ಬೇಕಾಗಿ ಸೇಫ್ಟಿ. ಇದು ಈಗ ಓಪನ್ ಆದ್ರೆ ಮಿಷನ್ ಆಫ್ ಆಗ್ತದೆ. ಇದನ್ನು ಹಾಕಿದ ಮೇಲೆ ಒಂದು ರನ್ ಮಾಡುವ ಸೇಫ್ಟಿ, ಅದು ಸೇಫ್ಟಿಗೆ ಬೇಕಾದ ಮಾತ್ರ ಮಾಡಿ. ಒಂದು ಫ್ಯಾನ್ ಕೊಟ್ಟಿದ್ದೇವೆ, ಅದು ಒಳಗೆ ಎದ್ದ ಧೂಳನ್ನೆಲ್ಲ ಇದು ಹೊರಗೆ ಆಗ್ತದೆ. ಚೆಪ್ಪು ಗೋಟುಗಳು ಹೀಗೆ ಬರ್ತದೆ, ಕೆಲವು ಕ್ಲೀನ್ ಬರ್ತದೆ, ಕೆಲವು ಒಂದೊಂದಿಗೆ ಬಂದ್ರೆ ಸ್ವಲ್ಪ ಅದಕ್ಕೆ ಈಗ ಬೇರೆ ಇದು ಮಾಡ್ಬೇಕಷ್ಟೇ. ನಾವು ಬೇರೆ ಮೆಷಿನ್ ಮಾಡ್ಬೇಕಷ್ಟೇ, ಬರೇ ತುಂಬಿದ್ದು ಮಾತ್ರ ಇದಾಗ್ತದೆ. ಈ ದೊಡ್ಡ ಪಟೋರಗಳು ಇದ್ರೆ, ತುಂಬಾ ಡ್ಯಾಮೇಜ್ ಇರೋ ಪಟೋಗಳು ಇದ್ರೆ ಸಣ್ಣ ಹುಡಿ ಆಗ್ತದೆ, ಬೇರೆಲ್ಲ ಕ್ಲೀನ್ ಆಗಿ ಬರ್ತದೆ. ಅಪರೂಪಕ್ಕೆ ಮತ್ತೆ ಜಾಸ್ತಿ ಹುಡಿ ಆಗುದಿಲ್ಲ. ಬೇರೆದಕ್ಕೆ ಕಂಪೇರ್ ಮಾಡುವಾಗ ಈ ಮೀಸೆ ಉಳಿಯುದು ಅಂತ ಹೇಳ್ತೇವೆ, ಕಡಿಮೆ ಇದೆ ಅಂತ ಕಾಣ್ತದಲ್ಲ ಇದರಲ್ಲಿ, ಸ್ವಲ್ಪ ಕಡಿಮೆ ಉಂಟು. ಮತ್ತೆ ಈ ಬಿದ್ದ ಅಡಿಕೆಯಲ್ಲಿ ಸ್ವಲ್ಪ ಕಾಣ್ತದೆ, ಮತ್ತೆ ಕೊಯ್ಲಿನ ಅಡಿಕೆಯಲ್ಲಿ ಅಷ್ಟು ಬರುವುದಿಲ್ಲ ಮೀಸೆ. ಅದಕ್ಕೆ ಒಂದು ಪೈಪ್, ಇದಕ್ಕೆ ನೀವು ಒಂದು ಪೈಪಿನ ಹಾಗೆ ಪ್ಲಾಸ್ಟಿಕ್ ಇದ್ದು ಸಹ ಸಿಕ್ಕಿಸಿದ್ರೆ ಅದು ದೂರ ಹೋಗ್ತದೆ. ಈ ತರ ನಾವು ಕಟ್ಟುವುದು ಈಗ ಇಲ್ಲಿ ಧೂಳು ಹೇಳ್ತಾರಲ್ಲ, ಈ ಧೂಳು ಹೇಳುವಾಗ ಅಲ್ಲಿ ಕೆಲಸ ಮಾಡುವಾಗ ಎಲ್ಲ ಇದಾದ್ರೆ ದೂರ ಒಂದು 8 ಮೀಟರ್ ದೂರ ಧೂಳನ್ನು ಕಳಿಸಲಿಕ್ಕೆ ಆಗ್ತದೆ. ಇಲ್ಲಿ ಕೆಲಸ ಮಾಡುವಾಗ ಧೂಳು ಬರೋದಿಲ್ಲ, ಬರುದು ಕ್ಲೀನ್ ನೋಡುವಾಗ.
ಇದು ಕಸ ಇದ್ರೆ ಬೀಳಲಿಕ್ಕೆ, ಕಲ್ಲು ಸಣ್ಣ ಸಣ್ಣ ಕಲ್ಲು ಇದ್ರೆ ಕೆಳಗೆ ಹೊರಗೆ ಹೋಗ್ತದೆ. ಇದರಲ್ಲಿ ಉಪಯೋಗಿಸಿರೋ ಮೋಟರ್ ಯಾವುದು ಕೊಟ್ಟಿದ್ದೀರಿ ನೀವು? ಕ್ರಾಂಪ್ಟನ್. ಕ್ರಾಂಪ್ಟನ್ ಕಂಪನಿ ಇದು, 2 HP ಮೋಟ್ರು, ಸಿಂಗಲ್ ಫೇಸ್. ಸಿಂಗಲ್ ಫೇಸ್ 2 HP ಮೋಟ್ರು, ಕ್ರಾಂಪ್ಟನ್ ಕಂಪನಿ. ಹೌದು. ಕಂಟಿನ್ಯೂಸ್ ಎಷ್ಟೊತ್ತಿಗೆ ಅಂದ್ರೆ ರನ್ ಮಾಡ್ಬೋದು? ಒಂದು 2-2.5 ಗಂಟೆ ಮಾಡ್ಬೋದು, ಮತ್ತೆ ಒಂದು 10 ಮಿನಿಟ್ ಇದು ಕೊಟ್ಟರೆ ಆಯ್ತು, ರೆಸ್ಟ್ ಕೊಟ್ಟರೆ ಆಯ್ತು ಅಷ್ಟೇ. ಕೆಳಗಡೆಗೆ ಶಿಫ್ಟ್ ಮಾಡಬೇಕು ಅಂತ ಆದರೆ ಹೇಗೆ ಮಾಡ್ಬೋದು, ಯಾವ ಹಂತದಲ್ಲಿ ಇದನ್ನು ತಗೊಂಡು ಹೋಗ್ಬೋದು? ಅದರಲ್ಲಿ ಒಂದು ಚಕ್ರ ಕೊಟ್ಟಿದ್ದೀರಿ ನೀವು? ಚಕ್ರ 4 ಉಂಟು, ಮತ್ತೆ ಈಗ ವಾಹನಕ್ಕೆ ಹತ್ತಿಸಬೇಕಾದ್ರೆ ಚಾನಲ್ನ ಇದು ಉಂಟು, ಅದರಲ್ಲಿ ಸುಲಭ ಆಗ್ತದೆ ಚಕ್ರ ಇದ್ದ ಕಾರಣ. ಚಾನಲ್ ಮುಖಾಂತರ ಓಮ್ನಿಗೆ ತಗೊಂಡು ಹೋಗೋದಲ್ಲ, ಪಿಕಪ್ ಬೇಕಾ? ಓಮ್ನಲ್ಲಿ ಆಗುದಿಲ್ಲ, ಟಾಟಾ ಎಸ್ ಪಿಕಪ್ ಅಂತ ಸಣ್ಣ ಗಾಡಿಗಳಲ್ಲಿ ಕೂಡ ಕೊಂಡು ಹೋಗ್ಬೋದು. ತುಂಬಾ ವೆಯ್ಟ್ ಇಲ್ಲ ಇದು, ಒಂದು ವೆಯ್ಟ್ ಒಂದು 200 KG ಅಂದಾಜು. 200 ಒಳಗೆ ಹಾಗಾದ್ರೆ ಸಣ್ಣ ವಾಹನದಲ್ಲಿ ಕೂಡ ಕೊಂಡು ಹೋಗ್ಬೋದು. ಇದೆಲ್ಲ ಬಿಚ್ಚಿಸ್ಲಿಕ್ಕೆ ಆಗ್ತದೆ, ಇದು ಬಿಚ್ಚಿಸಬಹುದು, ಹಿಂದಿನ ಡೋರ್ ಫ್ಯಾನಿನ ಸೆಟ್ ಬಿಚ್ಚಿಸ್ಲಿಕ್ಕೆ. ಇದರಲ್ಲಿ ಮೇಂಟೆನೆನ್ಸ್ ಅಂತ ಏನಾದ್ರೂ ಬರ್ತದಾ? ಏನ್ ಬರ್ತದೆ ಇದರ ಬಂದು ಹೇಗೆ ಮಾಡೋದು? ನಮಗೆ ಮಾಡುವಾಗಿದೆಯಲ್ಲ, ನೀವು ಬರ್ಬೇಕಾಗ್ತದ? ನಿಮಗೆ ಮಾಡ್ಲಿಕ್ಕೆ ಆಗ್ತದೆ, ಅದಕ್ಕೆ ಇದು ಗ್ರೀಸಿಂಗ್ ಎಲ್ಲ ಕರೆಕ್ಟ್ ಮಾಡಿಕೊಂಡಿದ್ರೆ ಆಯ್ತು. ಚೈನಿಗೆ ದಿವಸಕ್ಕೆ ಎರಡು ಸಲ ಕೆಲಸ ಕಂಟಿನ್ಯೂ ಮಾಡುವಾಗ ವಾಯಿಲ್ ಕೊಟ್ಟರೆ ಆಯ್ತು. ವಾಯಿಲ್ ಕೊಟ್ಟರೆ ಆಯ್ತು, ಚೆಕಿಂಗ್ ಮಾಡಿ. ಇದು ಕವರ್ ಹೊರಗೆ ತೆಗಿಲಿಕ್ಕೆ ಬರ್ತದೆ, ಕ್ಲೀನ್ ಮಾಡ್ಲಿಕ್ಕೆ ಆ ರೋಲರ್ ಅಲ್ಲೆಲ್ಲ ಹಿಡಿತದೆ, ಮತ್ತೆ ಜಾಸ್ತಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ. ಮತ್ತೆ ನೀವು ಒಂದು 30-40 ಕ್ವಿಂಟಲ್ ಸುಲಿಯುವಾಗ ಅದರಲ್ಲಿ ರೋಲರ್ ಅಲ್ಲಿ ಹಿಡಿದ್ರೆ ಅದನ್ನು ಕ್ಲೀನಿಂಗ್ ಮಾಡಬೇಕಾಗ್ತದೆ. ಇದೆಲ್ಲ ಕವರ್ ಎಲ್ಲ ತೆಗಿಲಿಕ್ಕೆ ಆಗ್ತದೆ, ಇದನ್ನು ತೆಗೆದ್ರೆ ಆಯ್ತು. ಬೋಲ್ಟ್ ತೆಗೆದ್ರೆ ಎಲ್ಲ ಬಿಚ್ಚಿಸ್ಲಿಕ್ಕೆ ಆಗ್ತದೆ, ಏನು ಕಷ್ಟ ಇಲ್ಲ. ಇದು ಬೇರೆ ಕಂಪನಿಯ ಮೆಷಿನ್ಗಿಂತ ಹೇಗೆ ಭಿನ್ನವಾಗಿದೆ ಇದು ಅಂತ ಹೇಳಿದ್ರೆ, ನೀಟು ಬಿಡುವುದು ಕಡಿಮೆ, ಆದಷ್ಟು ಅದನ್ನು ಒಳ್ಳೇದು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಹೊಸ ನೀವು ಇದರದ್ದು ಚೆಪ್ಪು ಕೊಟ್ಟನ್ನು ಇದು ಕಾಯಿಸುವ ಮೆಷಿನ್ ಕೂಡ ನೀವು ರೆಡಿ ಮಾಡ್ತಾ ಇದ್ದೀರಿ, ಪ್ಲಾನ್ ಮಾಡ್ತಾ ಇದ್ದೀರಿ, ಅದು R&D ಅಲ್ಲಿ ಇದೆ ಅಂತ ಹೇಳ್ತೀರಿ. ಕೊನೆಯದಾಗಿ ನಾರಾಯಣ ನಿಲ್ಲಿತ್ತಾಯ ಇವರ ಸಾಧನೆಯನ್ನು ಪ್ರಶಂಸಿಸುತ್ತಾ ಹಾಗೂ ಅವರು ಇನ್ನೂ ಹೆಚ್ಚಿನ ಕೊಡುಗೆಯನ್ನು ರೈತರಿಗೆ ನೀಡಲಿ ಎಂದು ಆಶಿಸುತ್ತಾ, ಯಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಮತ್ತು ಯಂತ್ರದ ಬೆಲೆಯ ಬಗ್ಗೆ ವಿಚಾರಿಸಲು ನಾರಾಯಣ ನಿಲ್ಲಿತ್ತಾಯ ಇವರನ್ನು ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಖ್ಯೆಯನ್ನು ವಿಡಿಯೋದಲ್ಲಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇರಿ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.